ಬೆಳಿಗ್ಗೆ ಬಂದೆ ಹೇಳಿದ ಟೈಮಿಗೆ ನಿನಗೋಸ್ಕರ ನಿನ್ನ ಹುಡುಗ ಕರೆಕ್ಟ್ ಆಗಿ ಬಂದೆ ಬರ್ತಾನೆ ಯೆಸ್ ಡಾಡ್ ಆ ಆ ಮಗನೇ ನಿಮಗಿದೆ अपचार आगे कण यद अल ब्रह्मचारी आगे मूरे जनवर हाक सरीना सल नहीं चारु मैडम कुत्ते ताड़ी कटी अंदमे गृहस्थन नम शास्त्र संप्रदाय प्रकार गृहस्थन जनवर बदल हरे हाको अदे नियम अल ಆದರೆ ನಾನು ಅವರನ್ನ ಮದುವೆ ಆಗೋ ಕಾರಣ ಪ್ರಾಣ ಉಳಿಸೋದಾಗಿ ಹಿಂದೆ ಬೇರೆ ಯಾವ ಭಾವನೆನೂ ಇರಲಿಲ್ಲ ಅದಕ್ಕಾಗಿ ನಾನು ಇದರ ಬಗ್ಗೆ ಎಲ್ಲ ಯೋಚನೆನೂ ಮಾಡಿಲ್ಲ ಕಣ ಹಾಗ ನೋಡಿದ್ರೆ ಅಪ್ರೋಹಿನ್ ಶಾಸ್ತ್ರೋಕ್ತವಾಗಿ ಮದುವೆ ಆಗಿಲ್ಲ ಅಲ್ವಾ ಮದುವೆ ಶಾಸ್ತ್ರೋಕ್ತವಾಗಿ ಆಗಿಲ್ಲ ಅಂತ ಕಟ್ಕೊಂಡಿರೋ ಹೆಂಡತಿನ ಹೆಂಡತಿನೇ ಅಲ್ಲ ಅನ್ನಕಾಗುತ್ತಾ ನೋಡು ಮದುವೆ ಆಗಬೇಕಾಗಿರೋದು ಕಾರಣ ಅಲ್ಲ ಋಣ गु चार विषय पद पदे गोंदल बीड़िया मद्वे आगे सत्य अंदमे नु बेड अंदर निवत यद कारण बेरे बेरे मन अस्े गंडन इवतल ना चारु मैडम मन मनसो बिटे अदे अर्धनारी तत्व ऐन योचने नानेन तपेदना तप मरारे नान तपन सरी हेगंत गोत दारी नाने मूरे जनवर तेदाको आरे हाक चारु गंडन गृहस्थाश्रम धर्म पालसु आवत्तु आंजनेयनिगे मुकुट तकोंडु होगबेकाद्रे नीनु ब्रह्मचारी अल्ल अन्नो कारणक्के अपचार आगुत्ते अंत अदन्न तिरस्करिस्ते ईग नीनु आरेळे हाकोळ्ळदे होद्रे अदु अपचार अल्वेनो अदर परिस्थिति परिस्थिति कट्टिबिद्दु चार मेडम तन्न कुत्कल्लि ताळि तेगेदिदरा इल्ल अथवा बेरेवन कैयल्लि हू मुड्स्कोंड्रा इल्ल ಯಾಕಂದ್ರೆ ಅವರು ಇಷ್ಟಪಟ್ಟು ತಾಳಿ ಕಟ್ಟಿಸಿಕೊಂಡಿರೋದ್ರಿಂದ ಎಲ್ಲನೂ ಪಾಲಿಸ್ತಾ ಇದ್ದಾರೆ ಅಂತ ನಾವು ಅನ್ಕೋಬಹುದು ಆದ್ರೆ ನೀನು ಅವರನ್ನ ಇಷ್ಟಪಡದೆ ಮದುವೆ ಆಗಿದ್ರು ಕರ್ತವ್ಯಗಳನ್ನು ಮಾತ್ರ ಇಷ್ಟಪಟ್ಟೆ ಮಾಡಬೇಕು ಆಗ್ಲೇ ಕಣೋ ನೀನು ಕಟ್ಟಿರೋ ತಾಳಿಗೆ ಅರ್ಥ ಬರೋದು ಅದೇ ಅಲ್ವಾ ಪತಿಧರ್ಮ ಅಂದ್ರೆ ನೋಡು ರಾಮಚಾರಿ ಇದು ಸಂಪ್ರದಾಯಸ್ಥ ಮನೆ ಇಲ್ಲಿ ಅಸಂಪ್ರದಾಯಕ ಕ್ರಿಯೆ ನಡೆಯಬಾರದು ಅನ್ನೋದೇ ನನ್ನ ಉದ್ದೇಶ ಪರಿಸ್ಥಿತಿ ಸುಳಿಕ್ಕಿ ನಮ್ಮ ಶಾಸ್ತ್ರ ಸಂಪ್ರದಾಯ ಮುರಿಬೇಡ ನಾರಾಯಣಾಚಾರ ಮಗನಾಗಿ ಮದುವೆ ಆದ ತಕ್ಷಣ ಜನವರ ಬದಲಾಯಿಸೋದು ನಿಮ್ಮ ಜವಾಬ್ದಾರಿ ಅಲ್ವೇನೋ ಡೇಟಿಂಗ್ ಮಾಡೋಣ ಬೀಸ್ತಿರೋ ತಣ್ಣ ಗಾಳಿ ಕೊರಿತಿರೋ ಚಳಿಗೆ ನಾನು ನೀನು ಪಕ್ಕ ಪಕ್ಕ Bullshit. ನನಗೆ ಕೋಪ ಬರಸಬೇಡ. ಚರು ವಾಟ್ ಹ್ಯಾಪನ್? ಯಾಕೆ ಇಷ್ಟೊಂದು ಸಿಟ್ಟು? ನನಗೆ ಬರ್ತಿರೋ ಕೋಪಕ್ಕೆ. ನೋಡು. ಆಗಿರೋ ಬರಿ ಹೂ ಮತ್ತು ಶಾಸ್ತ್ರ ಅಷ್ಟೇ. ನಾನು ನಿನ್ನ ಹೆಂಡತಿ ಅನ್ನೋ ಲೆವೆಲ್ಗೆ ದಬ್ಬಾಳಿಕೆ ಮಾಡೋಕೆ ಶುರು ಮಾಡಿಬಿಟ್ಯಾ? ಎಲ್ಲಿಗಾದರೂ ಹೋಗೋದು, ಬಿಡೋದು, ಸುತ್ತಾಡೋದು ಅದು ನನ್ನ ಸ್ವಾತಂತ್ರ್ಯ. ಅದನ್ನ ಕ್ವೆಶ್ಚನ್ ಮಾಡೋ ರೈಟ್ ನಿನಗೆ ಯಾರು ಕೊಟ್ಟವರು?
ಮೀಟ್ ಅಂತ ಡೇಟ್ ಅಂತ ಬುಲ್ಶಿಟ್ ನನಗೆ ಕೋಪ ಬರ್ಸಬೇಡ ಚರು ವಾಟ್ ಹ್ಯಾಪನ್ ಯಾಕೆ ಇಷ್ಟೊಂದು ಸಿಟ್ಟು ನನಗೆ ಬರ್ತಿರೋ ಕೋಪಕ್ಕೆ ನೋಡು ಆಗಿರೋದು ಬರೀ ಹೂ ಮತ್ತು ಶಾಸ್ತ್ರ ಅಷ್ಟೇ ನಾನು ನಿನ್ನ ಹೆಂಡತಿ ಅನ್ನೋ ಲೆವೆಲ್ಗೆ ದಬ್ಬಾಳಿಕೆ ಮಾಡೋಕೆ ಶುರು ಮಾಡಿಬಿಟ್ಟಿಯಾ ಎಲ್ಲಿಗಾದರೂ ಹೋಗೋದು ಬಿಡೋದು ಸುತ್ತಾಡೋದು ಅದು ನನ್ನ ಸ್ವಾತಂತ್ರ್ಯ ಅದನ್ನ ಕ್ವೆಶ್ಚನ್ ಮಾಡೋ ರೈಟ್ಸ್ ನಿನಗೆ ಯಾರು ಕೊಟ್ಟರು ಇಷ್ಟಕ್ಕೂ ಕೆಲಸಕ್ಕೆ ಹೋಗಬೇಡ ಅಂತ ರೆಸ್ಟ್ರಿಕ್ಟ್ ಮಾಡೋಕೆ ನಿನಗೆ ಏನು ರೈಟ್ಸ್ ಇದೆ ಯಾರನ್ನ ಕೇಳಿ ನಮ್ಮ ಮನೆಗೆ ಫೋನ್ ಮಾಡಿ ಹೇಳ್ದೆ ನಾನು ಕೆಲಸಕ್ಕೆ ಹೋಗಬಾರದು ಅಂತ ಅಲ್ಲ ಚಾರು ನಾನು ನೀನೇನು ಹೇಳಬೇಡ ಹೇಳಿದ್ರು ನಾನು ಕೇಳಲ್ಲ ನಿನ್ನ ಕಾಲ್ ಕೆಳಗಡೆ ಗುಲಾಮಳಾಗಿ ಇರ್ತೀನಿ ಅನ್ನೋ ಆಸೆ ಎಲ್ಲ ಇಟ್ಕೋಬೇಡ ಅಂತ ಆಸೆ ಏನಾದರೂ ಇದ್ರೆ ಇವತ್ತೇ ಇವತ್ತೇ ಬಿಟ್ಬಿಡು ನಾನು ಆಫೀಸಿಗೆ ಹೋಗಬೇಕಾ ಬೇಡವಾ ಅಂತ ಎಲ್ಲ ಡಿಸೈಡ್ ಮಾಡೋ ಫ್ರೀಡಂ ನಂದು ಗುಡ್ ಮಾರ್ನಿಂಗ್ ರಾಮಾಚಾರಿ ಏನ್ ಮೇಡಂ ಹುಡುಗಾಟ ಇದು ಸಡನ್ ಆಗಿ ಅಡ್ಡ ಬಂದಿದ್ದೀರಾ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಬ್ಯಾಡ್ ಮಾರ್ನಿಂಗ್ ಆಗಿರೋದು ನಿನ್ ಮೇಡಂ ಗಿಡಂ ಅಂದ್ರೆ ನಿನ್ ಮಾರ್ನಿಂಗ್ ಬ್ಯಾಡ್ ಆಗಿರುತ್ತೆ ನಿನ್ ಮಿಸ್ಸೆಸ್ ರಾಮಾಚಾರಿ ನಿನ್ ಹೆಂಡತಿ ಬಾಯಿ ತುಂಬಾ ಪ್ರೀತಿಯಿಂದ ಹೆಂಡತಿ ಅಂತ ಕರೀಬಾರ್ದಾ ಸರಿ ಆಯ್ತು ದಾರಿ ಬಿಡಿ ನಾನು ಹೊರಡಬೇಕು ಹಲೋ ದಾರಿ ಬಿಡೋ ಕಲ್ಲ ಅಡ್ಡ ನಿಂತಿರೋದು ಜೀವನದ ದಾರಿ ಉದ್ದಕ್ಕೂ ನನ್ನ ಜೊತೆಗೆ ಕರ್ಕೊಂಡು ಹೋಗು ಅಂತ ಹೇಳೋಕೆ ನಿಮ್ಮ ಗಾಡಿ ಹಿಂದಿನ ಸೀಟು ನನಗೆ ರಿಸರ್ವ್ ಮಾಡೋದಿಕ್ಕೆ ಮೇಡಂ ಬೇಡ ನೀವು ನಿಮ್ಮ ಪಾಡಕ್ಕೆ ಬನ್ನಿ ನಾನು ನನ್ನ ಪಾಡಕ್ಕೆ ಬರ್ತೀನಿ ಅಯ್ಯೋ ರಾಮಾಚಾರಿ ಸರ್ಕಾರದವರು ಕಾರ್ ಪೂಲಿಂಗ್ ಮಾಡಿ ಪರಿಸರ ಉಳಿಸಿ ಅಂತ ಮೈಕಲ್ ಅನೌನ್ಸ್ ಮಾಡ್ಕೊಂಡು ಹೋಗೋ ನಿನಗೆ ಗೊತ್ತಿಲ್ವಾ ರಾಮಾಚಾರಿ ನಾನು ಕರೆದ್ರೂ ಬರದೇ ಇರೋ ನನ್ನ ಬಾವಿ ಅಂತಿ ಅವನು ಕರೆದೇ ಇದ್ರೂ ಹೋಗ್ತಾರಲ್ಲ ಈ ಪುರೋಹಿತ ಆ ತರದ್ದು ಏನು ಮೋಡಿ ಮಾಡಿದಾನೆ ಹೋದಂಡ ಏನಾದ್ರೂ ಅಶೌಚ ಆಯ್ತೇನಪ್ಪ ಯಾಕಪ್ಪಾಜಿ ಹೊರಗಡೆ ಎಕ್ಕದ ಗಿಡದ ಹತ್ರ ಜನವಾರ ಬಿದ್ದಿತ್ತಲ್ಲ ಇಲ್ವಲ್ಲ ನಾನೇನು ಬದಲಾಯಿಸಿಲ್ಲ ಹೌದಾ ಮುರಾರಿ ನೀನೇನಾದ್ರು ಜನವಾರ ಬದಲಾಯಿಸ್ತೀಯಾ ಇಲ್ಲ ಇಲ್ಲ ನಾನಲ್ಲ ನೀನು ಅಲ್ವಾ ಹಾಗಾದ್ರೆ ರಾಮಾಚಾರಿ ಏನಾದ್ರೂ ಬದಲಾಯಿಸಿದ್ನ ಚಾರು ಗಂಡನಾಗಿ ಗೃಹಸ್ಥಾಶ್ರಮದ ಧರ್ಮ ಪಾಲಿಸು ಆಂಜನೇಯನಿಗೆ ಮುಕುಟ ತಗೊಂಡು ಹೋಗಬೇಕಾದ್ರೆ ನೀನು ಬ್ರಹ್ಮಚಾರಿ ಅಲ್ಲ ಅನ್ನೋ ಕಾರಣಕ್ಕೆ ಅಪಚಾರ ಆಗುತ್ತೆ ಅಂತ ಅದನ್ನು ತಿರಸ್ಕರಿಸ್ತೆ ಈಗ ನೀನು ಆರು ಎಳೆ ಹಾಕೊಳ್ದೆ ಹೋದ್ರೆ ಅದು ಅಪಚಾರ ಅಲ್ವೇನೋ ಅಂದ್ರೆ ರಾಮಾಚಾರಿ ಮೂರೆಳೆ ತೆಗೆದು ಆರು ಎಳೆ ಹಾಕೊಂಡಿದ್ದಾನ ನೀವು ಯಾರು ಇಲ್ಲ ಅಂದ್ರೆ ಸರಿ ಅಣ್ಣ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಮೇಡಮ್ ಏನ್ ಮಾಡ್ತಾ ಇದ್ದೀರಾ ಇಬ್ರು ಒಂದೇ ಪ್ರಾಜೆಕ್ಟ್ ಅಲ್ಲಿ ಇದೀವಿ ಅಂದ್ಮೇಲೆ ಒಟ್ಟಿಗೆ ಕೆಲಸ ಮಾಡ್ಬೇಕಲ್ವಾ ಹಾಗಂತ ಹೊರಗಡೆ ಅವರು ಅನ್ಕೊಂಡಿದ್ದಾರೆ ಆದ್ರೆ ನಾನ್ ಬಂದಿರೋದು ನನ್ನ ಗಂಡನ ಜೊತೆ ಪ್ರೀತಿಯಿಂದ ಮಾತಾಡೋದಿಕ್ಕೆ ಬಿಡಿ ಯಾಕಂದ್ರೆ ಇದು ಆಫೀಸ್ ಆಫೀಸ್ ಅಂತ ಆಫೀಸ್ ಏನೋ ಮನೇಲಿ ಬಾರಿ ಪ್ರೀತಿಯಿಂದ ಮಾತಾಡ್ಸೋ ತರ ಹೇಳ್ತಾ ಇದ್ಯಾ ಬೇರೆ ಗಂಡ ಹೆಂಡತಿ ಬೇರೆ ಬೇರೆ ಆಫೀಸ್ ಅಲ್ಲಿ ಇದ್ರು ಒಂದೇ ಮನೇಲಿ ಇರ್ತಾರೆ ಬಟ್ ನಾವು ಬೇರೆ ಬೇರೆ ಮನೇಲಿ ಇದ್ರು ಒಂದೇ ಆಫೀಸ್ ಅಲ್ಲಿ ಕೆಲಸ ಮಾಡ್ತೀವಿ ಅಟ್ ಲೀಸ್ಟ್ ಯೆಸ್ ಕಮ್ ಇನ್ ಯಾರು ನೀವು ಬಬ್ಬಲಿ ಬನಹಳ್ಳಿ ಬಂಗಾರಪ್ಪನ ಮಗ ಲಿಂಗರಾಜು ಬಬ್ಬಲಿ ಅಪಾಯಿಂಟ್ಮೆಂಟ್ ಇಲ್ಲದೆ ನೋಣಗಳನ್ನೇ ಹತ್ರಕ್ಕೆ ಸೇರಿಸಲ್ಲ ಇನ್ನು ಜನಗಳನ್ನು ಸೇರಿಸ್ಬಿಡ್ತೀವಿ ಯಾರು ತಾವು ವಿಕಾಸ್ ಬಾನೇರಿ ಸಾರಿ ಸರ್ ಗೊತ್ತಾಗಲಿಲ್ಲ ದಯವಿಟ್ಟು ಕ್ಷಮಿಸ್ಬೇಕು ದಯವಿಟ್ಟು ಕೂತ್ಕೊಳ್ಳಿ ನಿಮ್ಮ ಪಪ್ಪ ನಮ್ಮ ಕಂಪನಿಗೆ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ ನಾನು ನಿಮ್ಮನ್ನ ಮುಖತ ನೋಡಿರಲಿಲ್ಲ ಅಷ್ಟೇನೆ ನಾನು ನಿಮ್ಮ ಕಂಪ್ನಿಗೆ ತುಂಬ ಹತ್ರನೇ ಬಟ್ ಚಾರುಗೆ ಉಡ್ಬಿ ಗೊತ್ತು ನನಗೆ ನೀವು ಕೂಡ ಆವಾಗ ಆವಾಗ ನಮ್ಮ ಕಂಪ್ನಿಗೆ ಬರ್ತಾ ಇರಬೇಕು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇರಬೇಕು ನೈಸ್ ಟು ಮೀಟ್ ಯು